ನಮಸ್ಕಾರ. ನಾನಿವತ್ತು ಹಲಸಿನ ಹಣ್ಣಿನ ಹಪ್ಪಳ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೇನೆ. ಒಂದು ಹಲಸಿನ ಹಣ್ಣಿನನ್ನು ಎಲ್ಲ ಸ್ವಚ್ಛ ಮಾಡಿ ಇಟ್ಟು ಅದನ್ನು ಕಡೆದು ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಅದನ್ನು ಕಡೆದು ಈಗ ಕಾಯಿಸ್ಬೇಕು. ಒಳ್ಳೆ ಹಸಿ ಹೋಗೋವರೆಗೆ, ನೀರೆಲ್ಲ ಆರೋವರೆಗೆ ಅದನ್ನು ಕಾಯಿಸ್ಬೇಕು. ಇನ್ನೂ ಒಂದು 10 ನಿಮಿಷ ಒಳ್ಳೆ ಗಟ್ಟಿಯಾಗಬೇಕು, ಒಳ್ಳೆ ಕಾಸಬೇಕು. ಅಡಿ ಕೂರದ ಹಾಗೆ ಸರಿ ಕಾಸಿ ಕಲರ್ ಚೇಂಜ್ ಆಗಬೇಕು, ಒಳ್ಳೆ ಬೇಯಬೇಕು. ಈಗ ಸಾಧಾರಣ ಆಗಿಕೊಂಡು ಬಂತೀವಿ. ಕಾಸಿ ಹಾಕೊಂಡು ಬಂತು. ಇನ್ನು ಒಂದೆರಡು ಬಟ್ಟಲಲ್ಲಿ, ಈಗ ಬಟ್ಟಲಲ್ಲಿ ಹಾಕಿ ಅದನ್ನು ತೆಳುವು ಮಾಡಬೇಕು. ನಮಗೆ ಕೈಯಲ್ಲಿ ಎಷ್ಟು ತೆಳು ಮಾಡಲಿಕ್ಕೆ ಆಗ್ತದೆ ಅಷ್ಟು ತೆಳುವು ಮಾಡಿ, ಹೀಗೆ ಮಾಡಿ ಬಿಸಿಲಿಗೆ ಇಡಬೇಕು. ಈ ಹಲಸಿನ ಹಣ್ಣಿನ ಮಾಂಬಳವನ್ನು ಸರಿ 2 ಬಿಸಿಲಿಗೆ ಒಣಗಿಸಿ ಅದನ್ನು ಕಟ್ಟಿಡಬೇಕು. ಗಾಳಿ ಹೋಗದಾಗ ಕಟ್ಟಿಟ್ಟರೆ 6 ತಿಂಗಳಿಗೆ ಏನಾಗುವುದಿಲ್ಲ. ಮತ್ತು ಇದನ್ನು ಪಾಯಸ ಮಾಡ್ಬೋದು, ಮತ್ತು ಸುಟ್ಟವು ಮಾಡ್ಬೋದು. ಇದನ್ನು ಹೇಗೆ ಮಾಡೋದೆಂದು ಮುಂದಿನ ವೀಡಿಯೋದಲ್ಲಿ ಹೇಳ್ತೇನೆ. ನೀವು ಮಾಡಿ ನೋಡಿ, ನಿಮ್ಮ ಆತ್ಮೀಯರಲ್ಲಿ ಹೇಳಿ, ಮತ್ತು ನಿಮ್ಮ ಪ್ರೋತ್ಸಾಹವೇ ನಮಗೆ ಶಕ್ತಿ.